ನೋಡಪ್ಪ, ರಾಜ್ಯದ ಜನ ಮೇ ತಿಂಗಳಲ್ಲಿ ನಮಗೆ 136 ಸ್ಥಾನಗಳನ್ನು ಗೆಲ್ಲಿಸಿದ್ದಾರೆ. ಗೊತ್ತಾಯ್ತಾ? 5 ವರ್ಷ ಸುಭದ್ರವಾದಂಥ ಸರ್ಕಾರ ಕೊಡ್ತೀವಿ. ಬಿ ಜೆ ಪಿಯವರು ಪಾಪ ಭ್ರಮ ನಿರ್ಸನರಾಗ್ಬಿಟ್ಟಿದ್ದಾರೆ, ಅವ್ರಿಗೆ ಅಧಿಕಾರ ಇಲ್ಲಿಯವರು ಇರೋಕ್ಕಾಗಲ್ಲ. ಆಪರೇಷನ್ ಕಮಲ ಮಾಡಿ ಒಂದ್ಸಾರಿ ಸಕ್ಸಸ್ ಆಗಿಬಿಟ್ಟಿದ್ದಾರೆ, ಅದರಿಂದ ಈಗ ಮತ್ತೆ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾರೆ, ಅದು ಸಾಧ್ಯ ಆಗಲ್ಲ. ಎಲ್ಲಿ ಯಾರು ಗೊಂದಲ ಯಾರು ಹೇಳಿದ್ದಾರೆ? ಯಾರು ಇಲ್ಲಿ ಬಳ್ಳಾರಿ ಜಿಲ್ಲೆಯಲ್ಲಿ ಹೊಸಪೇಟೆ ಎದುರು ಇದು ವಿಜಯನಗರ ವಿಜಯಪುರ ವಿಜಯನಗರ ಎಲ್ಲಿ ಎಲ್ಲಿ ಹೇಳಿದ್ದಾರೆ? ಬಳ್ಳಾರಿನಲ್ಲಿ ವಿಜಯನಗರದಲ್ಲಿ ಯಾರಪ್ಪ ಹೇಳಿರೋದು ಹೇಳಿ? ನೀನು ವಿಜಯನಗರದವನು ಇಲ್ಲಿ ಅಲ್ವಾ? ಇಲ್ಲಿ ಯಾರು ಹೇಳಿದಾರ? ಬೇರೆ ಯಾವ್ರ ಕೆಲ್ಸಕ್ಕೆ ಬರದಿದ್ದವ್ರು ಮಾತಾಡ್ತಾರಪ್ಪ, ಅವಕ್ಕೆಲ್ಲ ಯಾಕೆ ಅಷ್ಟೊಂದು ಮಹತ್ವ ಕೊಡ್ತೀರಿ? ಚೀಫ್ ಮಿನಿಸ್ಟರ್ ಬದಲಾವಣೆ 5 ವರ್ಷ ನಮ್ಮದೇ ಸರ್ಕಾರ ಇರ್ತದೆ. ನಾನೀಗ ಮುಖ್ಯಮಂತ್ರಿ ನಾನೇ ಮುಂದುವರಿತೀನಿ. ಯಾರು ಹೇಳಿದವ್ರು ರೀ? ಅದೆಲ್ಲ ತೀರ್ಮಾನ ಮಾಡೋದು ಹೈಕಮಾಂಡ್ ರೀ. ಸಿ ಎನಿ ತೀರ್ಮಾನ ಕಾಂಗ್ರೆಸ್ ಪಾರ್ಟಿನಲ್ಲಿ, ಇದು ರೀಜನಲ್ ಪಾರ್ಟಿ ಅಲ್ಲ, ಇದು ಇಟ್ಸ್ ಎ ನ್ಯಾಷನಲ್ ಪಾರ್ಟಿ. ಏನೇ ತೀರ್ಮಾನ ಆಗಬೇಕಾದ್ರೂ ಕೂಡ ಹೈಕಮಾಂಡ್ನ ಜೊತೆ ಚರ್ಚೆ ಮಾಡಿದೇನೆ, ಏನೂ ತೀರ್ಮಾನ ಮಾಡೋಕ್ಕಾಗಲ್ಲ. ಗೊತ್ತಾಯ್ತಾ? ಈಗ ನಾನು ಯಾವುದೇ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಬದಲಾವಣೆ ಮಾಡೋಕ್ಕಾಗಲ್ಲ, ಮುಖ್ಯಮಂತ್ರಿಯಾಗಿ ಯಾರು ಎಮ್ ಎಲ್ ಎಗಳು ಕೂಡ ಬದಲಾವಣೆ ಮಾಡೋಕ್ಕಾಗಲ್ಲ. ಹೈಕಮಾಂಡ್ನವರು ಇದಾರಲ್ಲ, ನಮಗೊಂದು ಹೈಕಮಾಂಡ್ ಅಂತ ಇದೆ, ಅವರು ಅಂತ. ಹೋದ ವರ್ಷ ಫೆಬ್ರವರಿಲ್ಲ ಮಾಡಿದ್ದು, ಜನವರಿ ಈ ವಿವರ್ಷನೂ ಮಾಡ್ತೀವಿ, ಜನವರಿ ಫೆಬ್ರವರಿ ಹೋದ ವರ್ಷ ಆಗಿದಂತ ಟೈಮ್ಗೆ ಮಾಡ್ತೀವಿ. ಏನ ಯಾವ ಸಕ್ಕರೆ ಕಾರ್ಖಾನೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೆ? ಈಗ ನಾನು ಅದನ್ನ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಐ ವಿಲ್ ಟೇಕ್ ಎ ಡಿಸಿಷನ್. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.